ಇದು ಕೂಪನ್ ಕೋಡ್ ಅದಲ್ಲ, ಏನ್ ಓದ್ಲಿಗತ್ತಿಲಿ? ಛೇ, ಯಾಕೆ ಓದ್ಲಿಗತ್ತಿಲಿ ಬ್ರೋ? ಈ ಸರಿ ಏನೇ ಆಗ್ಲಿ ಕನ್ನಡದ ಕೋಟ್ಯಾಧಿಪತಿಗೆ ಹೋಗ್ಲೇಬೇಕು. ಕನ್ನಡದ ಕೋಟ್ಯಾಧಿಪತಿಗೆ? ಲೇ, ಫಸ್ಟ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಒಗದಿಲ್ಲ, ಅದನ್ನ ಪಾಸ್ ಮಾಡ, ಕನ್ನಡದ ಕೋಟ್ಯಾಧಿಪತಿಗೆ ಹೋಗ್ತಾನಂತ. ಬ್ರೋ, ಐ ಆಮ್ ಸೀರಿಯಸ್. ಭಾಳ ಸೀರಿಯಸ್ ಆಗಿ ಅನ್ನಿಸ್ಲಿಕ್ಕತ್ತದ. ಒಂದೆರಡು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ. ಹಾ ಕೇಳು. ಫಸ್ಟ್ ಕ್ವಶನ್, ಇದು CAA ಅದಲ್ಲ, ಅದ್ರ ಪ್ರಕಾರ? ಏನಿಲ್ಲಪ್ಪ ನಿಲ್ಲು, ನಾನು ಕಾಮರ್ಸ್ ಸ್ಟೂಡೆಂಟ್ ಅಲ್ಲ, ಇದು ಚಾರ್ಟೆಡ್ ಅಕೌಂಟೆಂಟ್ ಕ್ವಶನ್ಸ್ ಕೇಳ್ಬೇಡ. ಲೇ, CA ಅಲ್ಲ, CAA. ನಿನ್ನಂತವ್ರ ಅಲ್ಲಿ ಕಲ್ವಗಿಲಿಕತ್ತಾರ, ನನ್ನಂತವ್ರ? ನಿನಗೆ ಅರ್ಥ ಆಗ್ಲಿಲ್ಲ ಬಿಡು, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಹಾ ಕೇಳು. ಈ ಕ್ವಶನ್ ಸ್ವಲ್ಪ ಟ್ರಿಕಿ ಅದ. ಇದಕ್ಕೆ ಎರಡು ಆಪ್ಷನ್ಸ್ ಬರ್ತಾವ. ಫಸ್ಟ್ ಆಪ್ಷನ್ ಟ್ರೂ, ಸೆಕೆಂಡ್ ಆಪ್ಷನ್ ಫಾಲ್ಸ್. ಟ್ರೂ ಆರ್ ಫಾಲ್ಸಾ? ಲೋ ರಾಜ, ಇದು ಕನ್ನಡದ ಕೋಟ್ಯಾಧಿಪತಿ. ಬಂದ್ಬಿಡು. ಟ್ರೂ ಆರ್ ಫಾಲ್ಸು, ಮ್ಯಾಸಿವ್ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ಕೊಂಡು ಏನ್ ಪ್ರೈಮರಿ ಸ್ಕೂಲ್ ಅನ್ಕೊಂಡಿದ್ಯಾ? ಈ ಥರದ ಕ್ವಶನ್ಸ್ ಎಲ್ಲ ಪುನೀತ್ ಸರ್ ಕೇಳಲ್ಲ. ಲೇ ದಿವಾನೆ, ನಾ ಪುನೀತ್ ರಾಜ್ಕುಮಾರ್ ಅಲ್ಲ, ನನಗೆ ಹೆಂಗ್ ಬೇಕು ಹಂಗೆ ಹೇಳ್ತೀನಿ. ಹೋಗ್ಲಿ, ಕೋಟ್ಯಾಧಿಪತಿಗೆ ಹೋಗ್ತೀನಿ ಹೋಗ್ತೀನಿ ಅನ್ಲಿಕತ್ತಿಲ್ಲ, ಏನಾರ ರಿಜಿಸ್ಟ್ರೇಷನ್ ಮಾಡಿಸೋದಿರ್ತಾನ, ಮಾಡಿಸಿ ಅನ. ರಿಜಿಸ್ಟ್ರೇಷನ್? ರಿಜಿಸ್ಟ್ರೇಷನ್ ಯಾಕೆ? ದುಡ್ಡು ಕೊಟ್ರೆ ಟಿಕೆಟ್ ಕೊಡ್ತಾರಷ್ಟೇ. ಟಿಕೆಟ್? ಟಿಕೆಟ್? ಆಡಿಯನ್ಸ್? ಆಡಿಯನ್ಸ್ ಹೊಂಟಿ? ಹಾ. ಅಯ್ಯೋ ಸುವರ, ಮತ್ತೆ ಓದ್ಲಿಕತ್ತಿ ಯಾಕ್ಲೇ ಎಬಡೇಶಿ? ಬ್ರೋ, ಎಷ್ಟು ಇನ್ಸೆನ್ಸಿಟಿವ್ ಇದೆಯಾ ನೀನು? ಆಡಿಯನ್ಸ್ ಪೋಲ್ ಬಂದಾಗ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಓದ್ಕೊಂಡು ಹೋಗ್ಬೇಕು. ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ದನ್ನ.